ಆಗುತ್ತೆ ಅನ್ನೋದು ಅಲ್ಲಿನ ಜನರ ಲೆಕ್ಕಾಚಾರ ಆಗಿತ್ತು ಆದರೆ ಚಾತಕ ಪಕ್ಷಿಗಳಂತೆ ಕಾದಿದ್ದೇ ಬಂತು ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿತ್ತು ಜಡ್ಡು ಹಿಡಿದ ಆಡಳಿತಕ್ಕೆ ಬಿಸಿ ಮುಟ್ಟಿಸಲು ಉಪಲೋಕಾಯುಕ್ತರೇ ಬರಬೇಕಾಯಿತು ಯಲಹಂಕ ಮತಕ್ಷೇತ್ರದ ಅಳ್ಳಾಳ ಸಂದ್ರದ ಕೆರೆ ಅಭಿವೃದ್ಧಿಗೆ ಬಿಬಿಎಂಪಿ ಈ ಹಿಂದೆಯೇ ಗುತ್ತಿಗೆ ನೀಡಿತ್ತು ಆದರೆ ಸಮರ್ಪಕ ಕಾಮಗಾರಿ ನಡೆದಿರಲಿಲ್ಲ ಬಿಬಿಎಂಪಿಗೆ ಸ್ಥಳೀಯರು ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಹೀಗಾಗಿ ಸ್ಥಳೀಯರು ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದರು ಇಂದು ಖುದ್ದು ಉಪಲೋಕಾಯುಕ್ತ ಎಸ್ಬಿ ಮಜಿಗೆ ಭೇಟಿ ನೀಡಿದರು ಕೆರೆ ಅಭಿವೃದ್ಧಿಗೆ 6 ತಿಂಗಳು ಗಡುವನ್ನ ನೀಡಿದರು ನವೆಂಬರ್ ದಿಂದ ಹೇಳಿಬಿಟ್ರೆ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಎಂಡಿಗೆ ಏಪ್ರಿಲ್ ಎಂಡಿಗೆ ಕೇಳ್ತಾ ಬೈ ದಟ್ ಟೈಮ್ ಅದು ಅಲ್ಲಿ ತನಕ ಆಗುತ್ತೆ ಅಂತ ಹೇಳಿದರೆ ನಾನು ಮತ್ತೆ ಮಧ್ಯದಲ್ಲಿ ಬಂದು ನೋಡ್ತೀನಿ ಆಮೇಲೆ ಅದಾದ ಮೇಲೆ ಕೂಡ ಬರ್ತೀನಿ ಅದಕ್ಕೆ ಇನ್ನು ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಕ್ತಾಯ ಅಂತ ಹಾಡಿಲ್ಲ ನಾನು ತಿಳ್ತಾ ಇದು ಪ್ರಾರಂಭ ಮುಕ್ತಾಯ ಬಂದಾಗ ಮತ್ತೆ ನಾವು ಹೇಳ್ತೀವಿ ಅವಾಗ ಮತ್ತೆ ನಿಮಗೆಲ್ಲ ಕೇಳ್ತೀವಿ ಯಾವ ನ್ಯೂನತೆ ಒಳಗೆ ಏನಾದರೂ ಇದ್ರೆ ಸರಿಪಡಿಸ್ತೀವಿ ಇದ್ರೆ ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ ಆಯುಕ್ತ ಲಕ್ಷ್ಮಿನಾರಾಯಣ್ ಮುಂದಿನ 6 ತಿಂಗಳಲ್ಲಿ 10 ಕೋಟಿ ವೆಚ್ಚದಲ್ಲಿ ಕೆರೆಯ ಅಭಿವೃದ್ಧಿ ಮಾಡುವುದಾಗಿ ಭರವಸೆ ನೀಡಿದರು ಕೆರೆ ಅಭಿವೃದ್ಧಿ ಸಲುವಾಗಿ ಸುಮಾರು 10 ಕೋಟಿಗೆ ನಾವು ಯೋಜನೆಯನ್ನು 10 ಕೋಟಿಗೆ ಯೋಜನೆಯನ್ನು ಅಮ್ಮಿಕೊಂಡಿದ್ದೀವಿ ಇದರಲ್ಲಿ ಸುಮಾರು 7 ಕೋಟಿ ರೂಪಾಯಿ ಕೆಲಸ ಆಗಿದೆ ಈಗ ಇನ್ನೊಂದು 2-3 ಕೋಟಿ ಕೆಲಸ ಆಗಬೇಕು 2-3 ಕೋಟಿ ಕೆಲಸ ನಾವು ಮತ್ತು ಬಿಡಬ್ಲ್ಯೂಎಸ್ಎಸ್ನವರು ಕೋಆರ್ಡಿನೇಷನ್ ಮೇಲೆ ಮಾಡ್ತೀವಿ ಎಲ್ಲೆಲ್ಲಿ ಅವರಿಗೆ ಅನುಕೂಲ ಆಗಬೇಕು ನಮಗೆ ಅನುಕೂಲ ಆಗಬೇಕು ಅದನ್ನು ನೋಡಿಕೊಂಡು ಒಂದು 6 ತಿಂಗಳು ಕೆಲಸ ಇದೆ ಅದು ಅದಾದ ಕೂಡಲೇ ಸಮಸ್ಯೆ ಪರಿಹಾರ ಆಗ್ತದೆ ಇನ್ನು ಅದೆಷ್ಟೋ ಕೆರೆಗಳು ಬೆಂಗಳೂರಿನಲ್ಲಿ ಇದೇ ಸ್ಥಿತಿಯಲ್ಲಿವೆ ಇವುಗಳ ಕಡೆಗೂ ಲೋಕಾಯುಕ್ತರು ಗಮನ ಹರಿಸಬೇಕಿದೆ ಬೆಂಗಳೂರಿನಿಂದ ಕ್ಯಾಮೆರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪಿ ಮಧುಸೂದನ್ ಸುವರ್ಣ ನ್ಯೂಸ್ ದಸರಾ ಹಬ್ಬದ ಸಂಭ್ರಮ ಮುಗಿತಾ ಇದ್ದಂತೆ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಕಸದ ರಾಶಿಯೇ ನಿರ್ಮಾಣವಾಗಿದೆ ಭಾನುವಾರದಿಂದಲೂ ಕಸ ಸಮರ್ಪಕವಾಗಿ ವಿಲೇವಾರಿಯಾಗದೆ ಮಾರುಕಟ್ಟೆ ಗಬ್ಬು ವಾಸನೆ ಹೊರಿತಾ ಇದೆ